ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 192. ಆದುದರಿಂದ ಪ್ರಸ್ತುತದಲ್ಲಿನ ಸತ್ಯಸಭೆಯು ಪ್ರಭಾವ ಮತ್ತು ಮಹಿಮೆಯಲ್ಲಿ ಸಿದ್ಧಗೊಂಡ ದೇವರ ರಾಜ್ಯವಲ್ಲ, ಆದರೆ ಅದರ ಆರಂಭ ವ್ಯವಸ್ಥೆಯಲ್ಲಿ ಭ್ರೂಣ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಮತ್ತು ಅದರಂತೆ ಖಂಡಿತವಾಗಿ ಹೊಸ ಒಡಂಬಡಿಕೆಯ ಎಲ್ಲ ಉಲ್ಲೇಖಗಳು ಇದನ್ನೇ ಬೋಧಿಸುತ್ತವೆ. ದೇವರ ರಾಜ್ಯವು ಈಗ ಭೂಲೋಕದಲ್ಲಿ ಕೈಯಲ್ಲಿ ಹಿಂಸೆಯನ್ನು ಅನುಭವಿಸುತ್ತದೆ. ಅರಸನನ್ನು ಕ್ರೂರವಾಗಿ ನಡೆಸಿಕೊಂಡು ಶಿಲುಬೆಗೆ ಹಾಕಲಾಯಿತು. ಆತನ ಹೆಜ್ಜೆಜಾಡಿನಲ್ಲಿ ಯಾರು ನಡೆಯುತ್ತಾರೋ ಅವರು ಅದೇ ರೀತಿಯ ಉಪದ್ರವಗಳನ್ನು ಹಿಂಸೆಗಳನ್ನು ಅನುಭವಿಸುತ್ತಾರೆ. ಇದು ಸತ್ಯಸಭೆಯ ವಿಷಯದಲ್ಲಿ ಮಾತ್ರವೇ ನಿಜವಾಗಿದೆ, ಹೆಸರು ಮಾತ್ರದ ಸಭೆಗಳಿಗೆ ಅಲ್ಲ ಎಂಬುದನ್ನು ಗಮನಿಸಲಾಗುವುದು. ಆದರೆ ಈಗ ನಾವು ಸಭೆ, ಭ್ರೂಣ ವ್ಯವಸ್ಥೆಯ ರಾಜ್ಯ, ಕ್ರಿಸ್ತನೊಡನೆ ಶ್ರಮೆ ಅನುಭವಿಸುವವರಾದರೆ ತಕ್ಕ ಸಮಯದಲ್ಲಿ ಆತನು ತನ್ನ ಮಹಾಧಿಕಾರವನ್ನು ತೆಗೆದುಕೊಂಡು ಆಡಳಿತ ಮಾಡುವಾಗ ನಾವೂ ಸಹ ಆತನೊಂದಿಗೆ ಮಹಿಮೆ ಹೊಂದಿದವರಾಗಿ ಆಳ್ವಿಕೆ ಮಾಡುವವರಾಗಿದ್ದೇವೆ ಎಂಬ ವಾಗ್ದಾನವು ಅನ್ವಯಿಸುತ್ತದೆ. ಯಾಕೋಬ 2:5 ನಮ್ಮ ಕರ್ತನ ಬೋಧನೆಗೆ ಸಾಮರಸ್ಯವಾಗಿ ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರನ್ನು ಈಗ ಆಳ್ವಿಕೆ ಮಾಡದಂತೆ, ಆದರೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿ ಇರಬೇಕೆಂಬ ವಾಗ್ದಾನಾನುಸಾರವಾಗಿ ನಡೆಸುತ್ತಾನೆ. ಕರ್ತನು ತನ್ನ ಶಿಷ್ಯರಿಗೆ ಧನವಂತನು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ, Mark 10:23 ಎಂದಿದ್ದಾನೆ. ಆತನೀಗ ಪ್ರಪಂಚದೊಂದಿಗೆ ಆಳ್ವಿಕೆ ಮಾಡುತ್ತಿರುವ ಹೆಸರು ಮಾತ್ರದ ಸಭೆಯ ಕುರಿತಾಗಿ ಹೇಳಿರುವುದಿಲ್ಲ ಎಂಬುದು ವಿಷದವಾಗುತ್ತದೆ. ಯಾಕೆಂದರೆ ಐಶ್ವರ್ಯವಂತರು ಅದಕ್ಕೆ ಅಂಟಿಕೊಂಡಿದ್ದಾರೆ. ಪೇತ್ರನು ರಾಜ್ಯದ ಬಾಧ್ಯಸ್ಥರಿಗೆ ತಾಳ್ಮೆಯಿಂದಲೂ ದೃಢ ಹಾಗೂ ಅವಿರತ ಯತ್ನ ಮಾಡುವವರಾಗಿಯೂ ನೈತಿಕತೆ ಮತ್ತು ವಿಶ್ವಾಸದಿಂದಿರುವಂತೆ ಎಚ್ಚರಿಸುವವನಾಗಿ, ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ಮಾಡಿದರೆ ಎಂದಿಗೂ ಎಡವುದಿಲ್ಲ ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸುಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆಯೇ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. 2 Peter 1:10-11 ಎಂದು ಹೇಳುವವನಾಗಿದ್ದಾನೆ. ರೋಮಾಪುರದವರಿಗೆ 14:17 ಪೌಲನ ಹೇಳಿಕೆಯು ಸಾಂಕೇತಿಕ ದೇವರ ರಾಜ್ಯವನ್ನು ಉಲ್ಲೇಖಿಸುತ್ತದೆ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ಸನ್ನಿವೇಶದ ಬೆಳಕಿನಲ್ಲಿ ಪರಿಶೀಲಿಸಿದಾಗ ಆ ವಾಕ್ಯವೃಂದವು ಸರಳವಾಗಿ ಈ ಅರ್ಥವನ್ನು ನೀಡುತ್ತದೆಂಬುದು ಕಷ್ಟವಾಗುತ್ತದೆ. ಸಹೋದರರಾದ ನಾವು ಈಗ ದೇವರ ಪ್ರಿಯ ಕುಮಾರನ ರಾಜ್ಯದೊಳಗೆ ಮಾರ್ಪಟ್ಟಿರುವುದರಿಂದ ನಮ್ಮ ಆಹಾರ ಇತ್ಯಾದಿಗಳ ಬಗ್ಗೆ ಕೆಲವು ಸ್ವತಂತ್ರಗಳನ್ನು ಹೊಂದಿದ್ದೇವೆ. ಆದರೆ ಧರ್ಮಶಾಸ್ತ್ರದಡಿಯಲ್ಲಿರುವ ಯಹೂದಿಗಳಾಗಿದ್ದಾಗ ಈ ಸ್ವತಂತ್ರವಿರಲಿಲ್ಲ. ಆದರೂ ಈ ಸ್ವತಂತ್ರವನ್ನು ಇನ್ನೂ ಅರಿಯದ ಸಹೋದರರು ಎಡವಿ ಬಿದ್ದು ಅವರ ಆತ್ಮಸಾಕ್ಷಿಯನ್ನು ಉಲ್ಲಂಘಿಸಲು ಕಾರಣವಾಗುವುದಾದರೆ ಈ ಸ್ವತಂತ್ರವನ್ನು ಉಪಯೋಗಿಸಿಕೊಳ್ಳದೇ ಇರೋಣ. ಆಹಾರದ ಬಗೆಗಿನ ನಮ್ಮ ಸ್ವತಂತ್ರದಿಂದಾಗಿ ನಾವು ಕ್ರಿಸ್ತನು ಅವರಿಗಾಗಿ ಮರಣಿಸಿದ ಸಹೋದರರನ್ನು ಹಾಳು ಮಾಡದೇ ಇರೋಣ. ಆದರೆ ನಾವು ಆ ರಾಜ್ಯದ ಈಗಿನ ಮತ್ತು ಮುಂದಿನ ಸವಲತ್ತುಗಳು ಆಹಾರದ ನಿರ್ಬಂಧತೆಗಿಂತ ಹೆಚ್ಚಾದ ಆಶೀರ್ವಾದಗಳನ್ನು ಹೊಂದಿದ್ದೇವೆ ಎಂಬುದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳೋಣ. ಅವುಗಳೆಂದರೆ ಸರಿಯಾದದ್ದನ್ನು ಮಾಡುವ ನಮ್ಮ ಸ್ವತಂತ್ರದಲ್ಲಿ ಕ್ರಿಸ್ತನ ಮೂಲಕ ದೇವರ ಬಗೆಗಿನ ನಮ್ಮ ಶಾಂತಿಯು ಮತ್ತು ಪವಿತ್ರದಲ್ಲಿ ಪಾಲು ಹೊಂದಿದವರಿಗೆ ನಮ್ಮ ಸಂತೋಷವಾಗಿದೆ. ದೇವರ ರಾಜ್ಯದ ಈ ಸ್ವತಂತ್ರಗಳು ಈಗ ಮತ್ತು ಯಾವಾಗಲೂ ಎಷ್ಟೋ ದೊಡ್ಡದಾಗಿವೆ. ಅಂದರೆ ಆಹಾರದ ಬಗ್ಗೆ ಚಿಕ್ಕ ಸ್ವತಂತ್ರವನ್ನು ನಮ್ಮ ಸಹೋದರನ ಸಲುವಾಗಿ ತ್ಯಾಗ ಮಾಡಬಹುದಾಗಿದೆ. ಹೀಗೆ ನಾವು ದೇವರ ವಾಕ್ಯದ ಯಾವ ದೃಷ್ಟಿಕೋನದಿಂದ ನೋಡಿದರೂ ಆ ರಾಜ್ಯದ ವಾಗ್ದಾನಗಳು ಪೌರಾಣಿಕ ವಂಚನೆಗಳಾಗಿವೆ ಅಥವಾ ನಮ್ಮ ಪ್ರಸ್ತುತ ಪರಿಸ್ಥಿತಿಗಳು ಈ ವಾಗ್ದಾನಗಳನ್ನು ಪೂರೈಸಿವೆ ಎಂಬ ಆಲೋಚನೆಯು ವಿರೋಧನಾತ್ಮಕವಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.